ನವದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಕಸರತ್ತು ಮುಂದುವರೆದಿದೆ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ ಒಂದು ಕಡೆಗೆ ಸಚಿವ ಸಂಪುಟದಲ್ಲಿ ಲಿಂಗಾಯತರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರಿಗೆ ಪ್ರಾತಿನಿಧ್ಯ ನೀಡಬೇಕು ನವದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿರೋದು ಈ ವಿಚಾರ ವರಿಷ್ಠರ ಗಮನಕ್ಕೂ ಕೂಡ ನಾನು ತಂದಿದ್ದೇನೆ ಅಂತ ಅವರು ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಬನ್ನಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಇದೀಗ ಹಿರಿಯ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ ಈಗ ಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಆಗಮಿಸ್ತಾ ಇದ್ದಾರೆ ಸರ್ ಈಗ ಖರ್ಗೆ ಅವರನ್ನ ಭೇಟಿಯಾಗಿದ್ದೀರಿ ಏನು ಮಾತುಗಳನ್ನು ಆಡಿದಿರಿ ಮತ್ತೆ ಏನು ಮಹತ್ವದ ಸಂಗತಿಗಳು ಚರ್ಚೆ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ ಉತ್ತಮವಾದಂಥ ಒಂದು ಆಡಳಿತ ರಾಜ್ಯದಲ್ಲಿ ಕೊಡುವಂಥದ್ದರ ಬಗ್ಗೆ ಇನ್ನಿತರ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ಆದಷ್ಟು ಶೀಘ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಂಪುಟ ರಚನೆ ಆಗ್ತದೆ ಜನರ ನಿರೀಕ್ಷೆಯಂತೆ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತೇವೆ ಸರ್ ಲಿಂಗಾಯತ ಸಮುದಾಯ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಗೆದ್ದಿದ್ದಾರೆ ಸೊ ಬೇಡಿಕೆ ಕೂಡ ಹೆಚ್ಚಾಗಿಯೇ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರಿಗೆ ಪ್ರಾತಿನಿಧ್ಯ ಕೊಡಬೇಕು ಪ್ರಮುಖವಾದಂಥ ಒಂದು ಜವಾಬ್ದಾರಿ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಒಂದು ಅನಿಸಿಕೆ ಇದೆ ಅದನ್ನು ನಾನು ವರಿಷ್ಠರ ಗಮನಕ್ಕೆ ತಂದಿದ್ದೇನೆ ಸರ್ ಈಗ ನಿನ್ನೆ ಎಸ್ ಟಿ ಸಮುದಾಯದವರು ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನ ಖರ್ಗೆ ಅವರ ಮುಂದಿಟ್ಟಿದ್ದಾರೆ ಲಿಂಗಾಯತ ಸಮುದಾಯದಿಂದ ಆ ಥರದ್ದು ಏನಾದರೂ ಪ್ರಸ್ತಾಪ ಇದೆಯಾ ನೋಡಿ ಎಲ್ಲಾ ಸಮುದಾಯದವರು ಆಯಾ ಸಮುದಾಯದವರ ಅನಿಸಿಕೆ ಪ್ರಕಾರ ಅವರ ಅಪೇಕ್ಷೆ ಪ್ರಕಾರ ಯಾವುದೇ ಹುದ್ದೆ ಕೇಳೋಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಲ್ಲರೂ ಕೇಳಬಹುದು ಅವರು ಕೇಳಿದ್ದಾರೆ ಇತರ ಸಮುದಾಯದವರು ಕೇಳಿದ್ದಾರೆ ಲಿಂಗಾಯತರು ಕೇಳಿದ್ದಾರೆ ಸರ್ ಈಗ ಒಟ್ಟು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಯಾವಾಗ ರಚನೆ ಆಗಬಹುದು ಇವತ್ತು ಸಾಯಂಕಾಲದವರೆಗೆ ತೀರ್ಮಾನ ಆಗುತ್ತೆ ನಾಳೆ ನಡೆದು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗುತ್ತದೆ ಎಸ್ ಎಸ್ ಇದಿಷ್ಟು ಕೆಪಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರವರು ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ನವದೆಹಲಿ